ಅದು ಬಹಳ ಮಹತ್ವದ್ದು. ಅದು ಮತ್ತು ಮುಂಬೈ ಅಂತ ಊರಲ್ಲಿ ನನಗೆ ಅವ್ರು ಸಿಕ್ಕಿದ್ದು ನನಗೆ ಬಹಳ ಖುಷಿಯಾಯಿತು. ಯಾಕಂದರೆ ಮುಂಬೈ ಆಲ್ರೆಡಿ ಇದೆ ದೊಡ್ಡ ಪಾಠಶಾಲೆ, ಅದು ನಮ್ಮನ್ನು ಲಿಬರೇಟ್ ಮಾಡುವಂಥ ಪಾಠಶಾಲೆ. ಅದು ಮಾತು ಮಾತಿಗೆ ಎಲ್ಲರ ತಲೆಯಲ್ಲೂ ಜಾತಿ ಮತ ಅದು ಇದು ಕಸ ತುಂಬಿದೆಯಲ್ಲ, ಅದನ್ನು ಒಂದು ಮಿನಿಟಲ್ಲಿ ತೊಳೆದು ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಕೊಡುವಂಥ ಶಹರ ನಮ್ಮ ಭಾರತದಲ್ಲಿದ್ದರೆ ಅದು ಮುಂಬೈ ಮಾತ್ರ. ಅವರೆಲ್ಲರೂ ಒಂದು ರೀತಿ ಲೇಖಕ ಅನ್ನುವಂಥ ಬೇರೆ ಮುದ್ರೆಯಲ್ಲಿ ಯಾವತ್ತೂ ನೋಡಿಲ್ಲ ನಾನು. ಅವರು ಮನುಷ್ಯರಾಗೇ ಇದ್ದರು ನನಗೆ. ಮುಂಬೈಯ ಜೀವಿಗಳು ಆ ಥರ ಲೈನ್ ಡ್ರಾಯಿಂಗ್ಸ್ ಥರ, ಮುಂಬೈಯ ಬದುಕು ಲೈನ್ ಡ್ರಾಯಿಂಗ್ಸ್ ಥರ, ಈ ಬಾಕಿ ಕಡೆ ಎಲ್ಲ ಒಳ್ಳೆ ಪೇಂಟಿಂಗ್ ಥರ ಅಂತ ಹೆವಿ ಥರ. ಅಂದರೆ ಅಂದರೆ ಆ ಏಕವಚನದ ಸಲಿಗೆ ಇದೆಯಲ್ಲ ಅದು ಬಹಳ ಮಹತ್ವದ್ದು, ಸ್ಪಿರಿಚುವಲ್. ಅದು ಅಂದರೆ ಬಹುವಚನದ ನಗರ ಅದು. ಇಟ್ಸ್ ಎ ಸಿಟಿ ಆಫ್ ಪ್ಲುರಾಲಿಟಿ ವಿಚ್ ಸ್ಪೀಕ್ಸ್ ಇನ್ ಸಿಂಗ್ಯುಲರ್. ಅದು ಅಲ್ಟಿಮೇಟ್. ನನಗೆ ಅದು ಭಾಳ ಇಷ್ಟ. ಕೆಲವೊಂದು ನಿಮಗೆ ಉದಾಹರಣೆಗೆ ನನಗೆ ಬೇಂದ್ರೆ ಅವ್ರ ಮನೆಗೆ ಧಾರವಾಡಕ್ಕೆ ಹೋದರೆ ನನಗೆ ತಕ್ಷಣ ಎಲ್ಲರೂ ಬೇಂದ್ರೆ ಅವ್ರ ಮನೆ, ಬೇಂದ್ರೆ ಬರೆದದ್ದು, ಬೇಂದ್ರೆ ಟೇಬಲ್ಲು ಅಂತ ಹುಡುಕ್ತಾರೆ. ನನಗೆ ಮೊದಲು ಹಿಂದ್ಗಡೆ ಹೋಗಿ ಒಂದೊಂದು ಹಿತ್ತು ತುಳಸಿ ಕಟ್ಟೆ ಇದೆ, ಅದು ನೋಡಬೇಕು ಅನ್ಸುತ್ತೆ. ಯಾಕಂದರೆ ಬೇಂದ್ರೆಯವರು ಒಂದು ಆತ್ಮಕಥೆಯಲ್ಲಿ ಬರೀತಾರೆ. ಆಮೇಲೆ ಲಕೀಲಿ ನಂದೇನು ಅಂದರೆ ಒಂಥರ ತುಂಬ ಟೆಸ್ಟಿಂಗ್ ಟೈಮ್ಸ್ ನನಗೆ ಬಂತು, ಹೀಗಾಗಿ ನನಗೆ ಬೇರೆ ಬೇರೆ ಹಿಂದಿಲಿ ಆಜ್ಮಾನ ಅಂತಾರಲ್ಲ, ಅಂದರೆ ಮತ್ತೆ ಬೇರೆ 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 ಸವಾಲುಗಳಿಗೆ, ಅಂದರೆ ಒಂದು ದೊಡ್ಡ ನಾನು ಏನೋ ನನಗೆ ಏನಂತಾರೆ ಪರಮವೀರ ಚಕ್ರ ಸಿಗಬೇಕು ಅಂತ ಸವಾಲು ತಗೊಂಡು ಹೋಗಿದ್ದಲ್ಲ, ಬಟ್ ಅದು ಹಂಗೆ ಎದುರಾಯಿತು. ಈಗ ಹಾಗಲ್ಲ, ಎಲ್ಲವೂ ಪ್ರೇಮಗೀತೆಗಳೇ. ಸೊ ನೀವು ಪ್ರೇಮದ ಬಗ್ಗೆ ಪ್ರತಿ ಸಲ ಹೊಸ್ತೇನು ಹೇಳೋಕೆ ಸಾಧ್ಯ? ಇಟ್ಸ್ ಬಿಗ್ ಚಾಲೆಂಜ್. ಎ ಪೋಯಮ್ ಕ್ಯಾನ್ ನೆವರ್ ಬಿ ಕಂಪ್ಲೀಟೆಡ್, ಇಟ್ ಕ್ಯಾನ್ ಓನ್ಲಿ ಬಿ ಅಬ್ಯಾಂಡನ್ಡ್ ಅಂತ. ಸಾಕಪ್ಪ ಇಟ್ಸ್, ಸದ್ಯಕ್ಕೆ ಇಟ್ಸ್ ಸಾಕು ಅಂತೇಳಿ ಬಿಟ್ಟು ಮುಂದೆ ಹೋಗ್ಬೇಕು ನಾವು. ಯಾಕಂದರೆ ಇಂಡಿಯಾದಲ್ಲಿ ಸಿನಿಮಾ ಹಾಡುಗಳದ್ದು ಒಂದು ಸಿನಿಮಾದ ಹೊರತಾಗಿಯೂ ಒಂದು ಜಾಯಮಾನ ಇದೆ, ಅದು ಮತ್ಯಾವ ಕಂಟ್ರಿಲೂ ಇಲ್ಲ. ಅದು ನಮ್ಮ ದೇಶದ್ದೇ ಹೆಗ್ಗಳಿಕೆ. ಅದು ನಾನು ಯಾವಾಗ ಹೇಳೋದು, ನಮ್ಮ ದೇಶವನ್ನು ಒಂದು ಮಾಡಿದ್ದು, ನಮ್ಮ ಸಾವಿರ ಕಂಬಗಳ ಚಪ್ಪರ ಇದೆಯಲ್ಲ ದೇಶ, ಈ ಚಪ್ಪರವನ್ನು ಒಂದಾಗಿಸಿದ್ದು ಯಾವುದೇ ಐಡಿಯಾಲಜಿ ಅಲ್ಲ, ಅಥವಾ ಯಾವುದೇ ರಾಜಕಾರಣಿಗಳ ಭಾಷಣಗಳಲ್ಲ, ಅಥವಾ ಯಾವುದೇ ಸಿದ್ಧಾಂತಿಗಳ ಸಿದ್ಧಾಂತಗಳಲ್ಲ. ಫ್ರಾಮ್ ಕಾಶ್ಮೀರ ಟು ಕನ್ಯಾಕುಮಾರಿ, ಈ ಕಡೆ ಗುಜರಾತ್ ಟು ಬಂಗಾಲ್, ನಮ್ಮ ದೇಶವನ್ನು ಇಮೋಷನಲ್ಲಿ ಬಂಧಿಸಿಟ್ಟಿದ್ದು ಸಿನಿಮಾ ಹಾಡುಗಳು. ಯಾಕಂದರೆ ಅದು ನಮ್ಮೆಲ್ಲರ ಮಧ್ಯಮ ವರ್ಗದ ಆಶೋತ್ತರಗಳ, ಕನಸುಗಳ, ಏನೋ ಅರೆಬರೆ ಏನೋ ಬಯಕೆಗಳ ಒಂದು ಅಭಿವ್ಯಕ್ತಿ. ಅದು ಯಾವಾಗಲೂ ಇದೊಂದು ರಿಲೇ ಆಟ ಥರ. ಲಿಟ್ರೇಚರು, ಕಲ್ಚರು ಅಂದರೆ ರಿಲೇ ಆಟದಲ್ಲಿ ತಂದುಕೊಡ್ತೀವಲ್ಲ, ಬ್ಯಾಟನ್ ತಂದು ಮತ್ತೊಬ್ಬನ ತಗೊಂಡು ಓಡಬೇಕಲ್ವಾ. ರನ್ನ ಪಂಪ ಕುಮಾರವ್ಯಾಸ ಓಡ್ಬಂದರು, ಅವರಿಂದ ಬೇಂದ್ರೆ ಮತ್ತು ಇವರು ತಗೊಂಡ್ರು, ಅವರು ಓಡಿದ್ರು, ಅವರಿಂದ ಮತ್ತು ತಿರುಮಲೇಶು ಚಿತ್ತಾರ್ ತಗೊಂಡ್ರು ಮತ್ತು ಓಡಿದ್ರು. ಈಗ ಅವರಿಂದ ನಾವು ತಗೊಂಡು ಮುಂದೆ ಓಡಬೇಕಲ್ವಾ. ನಾನು ಮತ್ತೆ ಇಲ್ಲಿದ್ದು ನಾನು ಐ ವಿಲ್ ಬಿ ಇನ್ ಸ್ಟೋನ್ ಏಜ್.